ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ಕ್ರಿಷನ್ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಫ್ರೆಂಡ್ಸ್, ನಾ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿರುವಂಥ ಈ ರೀತಿ ಒಂದು ಟ್ರೆಂಡಿಂಗ್ ನೇಮ್ ಆಟ್ ವೀಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಾಗೆ, ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ಈ ರೀತಿ ಒಂದು ವೀಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಈ ರೀತಿ ಎಡಿಟಿಂಗ್ನ ನೀವು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಇವೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್ ನಾನು ಮಾಡಿದ್ರೆ ಒಂದು ಅಲೈಟ್ ಮೋಷನ್ ಬೇಕು, ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ನಂತರ ಇಲ್ಲಿ ನೀವು ನೋಡ್ತಾರೆ 9:16 ರೇಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. 9:16 ರೇಷನ್ ಸೆಲೆಕ್ಟ್ ಮಾಡ್ಕೊಂಡು ನಂತರ 1080p ಆ್ಯಡ್ ಮಾಡಿ 60fps ಆ್ಯಡ್ ಮಾಡಿ ಕ್ರಿಯೇಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ 1080p ಆ್ಯಡ್ ಮಾಡ್ಕೊಂಡು 60fps ಆ್ಯಡ್ ಮಾಡ್ಕೊಂಡು ಒಂದು ಬ್ಲಾಕರನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ್ರೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಿರೋದು ಇಮೇಜ್ ಆ್ಯಂಡ್ ವೀಡಿಯೋ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದು ವೀಡಿಯೋನ ಕೊಡ್ತೀನಿ, ಬ್ಯಾಕ್ಗ್ರೌಂಡ್ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಕರೆಕ್ಟ್ಲಿ ಫಿಟ್ ಆಗಿರುತ್ತೆ ಇನ್ಸ್ಟ್ರಿಕ್ಷನ್ಗೆ. ಇದನ್ನು 30 ಸೆಕೆಂಡ್ವರೆಗೂ ಇರುತ್ತೆ, ನಾನು ಜಸ್ಟ್ ಡೆಮೋಗೋಸ್ಕರ ಅಲ್ವ, ಅದಕ್ಕೋಸ್ಕರ 15 ಸೆಕೆಂಡ್ ನಾನು ಸೆಲೆಕ್ಟ್ ಮಾಡಿಕೊಂಡು 15 ಸೆಕೆಂಡ್ ಟ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾರೆ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಂಡಿದೆ, ರೈಟ್ ಸೈಡ್ ಟ್ರಿಮ್ ಮಾಡ್ಕೊಂಡು ನಂತರ ಟಿಕ್ ಮಾಡ್ಕೊಂಡ್ಲೇ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಅಲ್ಲಿ ನೀವು ನೋಡ್ತಾ ಇರೋದು ಒಂದು ಬ್ಯಾಕ್ಗ್ರೌಂಡ್ ವಿಡಿಯೋ ನಮಗೆ ಆ್ಯಡ್ ಆಗಿರುತ್ತೆ. ನಂತರ ನೀವು ಪ್ಲಸ್ ಮಾರ್ಕ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಇರುತ್ತಲ್ಲ, ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಯಾರೋ ಒಂದು ನೇಮ್ನ ಎಂಟರ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರ ಒಂದು ನೇಮ್ನಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾವು ನೋಡ್ತಾರೆ ಜಸ್ಟ್ ನೇಮ್ನ ಎಂಟರ್ ಮಾಡ್ಕೊಂಡಿದ್ದೀನಿ, ಮತ್ತು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ನೋಡಿದ್ರೆ ಟಾಪಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ, ಅಲ್ಲಿ ಒಂದು ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದೆ, ಮತ್ತು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ. 18pp 18pp ಅಂತ ಒಂದು ಡಿಫಾಲ್ಟ್ ಆಗಿ ಇರುತ್ತೆ, ಅದನ್ನು ನೀವು ನೋಡೋಕ್ಕಾಗುತ್ತೆ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ನೋಡ್ತಿರೋದು ಸ್ಕೇಲ್ ಲೈನ್ ಇರ್ತಾರೆ, ಸ್ಕೇಲ್ ಲೈನ್ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಫಾಂಟ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ರೋಬೋಟ್ ಫಾಂಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾನು ಅನೇಕ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಲೈಟ್ ಮೋಷನ್ ಅಪ್ಲಿಕೇಶನ್ಗೆ ಯಾವ ರೀತಿ ಫಾಂಟ್ ಆ್ಯಡ್ ಮಾಡೋದು ಅಂತ. ಇಲ್ಲಿ ನೋಡಿದ್ರೆ ಇಂಪೋರ್ಟ್ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ ನಿಮಗೆ ಫೇಲಸ್ಗಲ್ ಫಾಂಟ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡ್ರೆ ಇಂಪೋರ್ಟಲ್ಲಿ ನಿಮಗೆ ಸಿಗುತ್ತೆ. ಒಂದು ಫೇಲಸ್ಗಲ್ ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೀವು ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ರೆ ಅಂದರೆ ಬೆಸ್ಟ್ ಇರುತ್ತೆ. ಮತ್ತು ಒಂದು ಫಾಂಟ್ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಸೈಜ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು ಸರ್ಕಲ್ ಒಳಗಡೆ ಒಂದು ನೇಮ್ ಬರೋ ರೀತಿ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ನೀವು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡಿದ್ರೆ ಕರೆಕ್ಟ್ಲಿ ಏನಾಗಿರುತ್ತೆ ಅಂದರೆ ಆ್ಯಡ್ ಆಗಿರುತ್ತೆ. ಮತ್ತು ಇಲ್ಲಿ ಲೆಫ್ಟ್ ಸೈಡ್ ನಮಗೆ ಸ್ಪೀಡ್ ಆಪ್ಷನ್ ಇರುತ್ತಲ್ಲ, ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಆ ಸ್ಪೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕಂಪ್ಲೀಟ್ಲಿ ಫೈನಲ್ಗೆ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಡ್ರ್ಯಾಗ್ ಮಾಡ್ಕೊಂಡು ಸರ್ ಬ್ಯಾಕಿಗೆ ಬರಬೇಕಾಗುತ್ತೆ. ಮತ್ತು ಇಲ್ಲಿ 15 ಸೆಕೆಂಡಲ್ಲೂ ಬ್ಯಾಕ್ಗ್ರೌಂಡ್ ವಿಡಿಯೋನ ನಾವು ಸೆಟ್ ಮಾಡ್ಕೊಂಡಿರೋದು, ಅದಕ್ಕೋಸ್ಕರ ನೀವು ನೋಡೋಕ್ಕಾಗುತ್ತೆ ಅಂದರೆ ಈ ಒಂದು ನೇಮ್ನ ಕೂಡ 15 ಸೆಕೆಂಡ್ಗೆ ಸೆಟ್ ಮಾಡಿಕೊಂಡು ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಮತ್ತು ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಆ ಒಂದು ನೇಮ್ ಮೇಲೆ. ಮತ್ತು ಎಫೆಕ್ಟ್ಸ್ ಅಂತ ಇರ್ತಾರೆ, ಎಫೆಕ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಫೆಕ್ಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅಂದರೆ ನಿಮಗೆ ಆ್ಯಡ್ ಎಫೆಕ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆ್ಯಡ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಆ್ಯಡ್ ಎಫೆಕ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತಾ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ತಾರೆ ಡ್ರಾಯಿಂಗ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಡ್ರಾದಲ್ಲಿ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಈ ಒಂದು ನೀವು ನೋಡ್ತಾ ಇರೋದು ನಾನು ಪಾಯಿಂಟ್ ಔಟ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಆ ಒಂದು ಎಫೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದೇನಾಗಿರುತ್ತೆ ಅಂದರೆ ಆಟೋಮೆಟಿಕ್ಲಿ ಆ್ಯಡ್ ಆಗಿರುತ್ತೆ. ನಾನು ಯೂಸ್ ಮಾಡ್ತೀವಿ ಒಂದು ಅಲೈಟ್ ಮೋಷನಲ್ಲಿ, ನೀವು ಏನಾದ್ರು ಪ್ಲೇ ಸ್ಟೋರ್ ಅಲೈಟ್ ಮೋಷನ್ ಯೂಸ್ ಮಾಡ್ತೀನಿ ಅಂದರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಇದನ್ನು ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ನೀವು ನೋಡ್ತಾ ಇರೋದು ಪಾಯಿಂಟ್ ಇರೋದ್ರೆ ವೈಟ್ ಮಾರ್ಕ್ ಇರುತ್ತಲ್ಲ, ವೈಟ್ ಮಾರ್ಕ್ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಟಿಕ್ ಮಾರ್ಕನ್ನು ಇಟ್ಕೊಬೇಕಾಗುತ್ತೆ. ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಇನೇಬಲ್ ಆಗಿರುತ್ತೆ, ಅದನ್ನ ನೀವು ಮೈನಸ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಲ್ಲಿ ಸಿಗಲಿಲ್ಲ ಅಂದರೆ ಇಂಡೆಕ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇರೋದು ಲೆಫ್ಟ್ ಸೈಡಲ್ಲಿ ನಮಗೆ ಮೈನಸ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೈನಸ್ ಮಾಡ್ಕೊಬೇಕಾಗುತ್ತೆ. ಎಲ್ಲವನ್ನೂ ಕೂಡ ನೀವು ಏನೋಕ್ಕಾಗುತ್ತೆ ಅಂದರೆ ಇದೇ ರೀತಿ ಮೈನಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದರೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ, ಸ್ಟಾರ್ಟಲ್ಲಿ ಸಿಗ್ತಿಲ್ಲ. ಮತ್ತು ಎಂಡಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರೆ ಏನಾಗುತ್ತೆ ಅಂತಂದರೆ ಕರೆಕ್ಟ್ಲಿ ಗೊತ್ತಾಗುತ್ತೆ. ಒಂದು ವೈಟ್ ಮಾರ್ಕ್ ಇರುತ್ತಲ್ಲ, ವೈಟ್ ಮಾರ್ಕ್ನ ನಾವು ನೋಡೋಕ್ಕಾಗುತ್ತೆ ಅಂತ ಮೈನಸ್ ಮಾಡ್ಕೊಬೇಕಾಗುತ್ತೆ. ಒಂದು ಪ್ಲಸ್ ಮಾರ್ಕ್ನ ಮೈನಸ್ ಮಾಡ್ಕೊಬೇಕಾಗುತ್ತೆ. ಎಂಡಲ್ಲೇ ಸಿಕ್ಕಿದೆ ನಮಗೆ, ಇವಾಗ ಮೈನಸ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನೂ ಕೂಡ ಸೇಮ್ ಇದೇ ರೀತಿ ಮೈನಸ್ ಮಾಡ್ಕೊಬೇಕಾಗುತ್ತೆ. ಒಂದು ಬೇರೆ ಒಂದು ಅಲೈಟ್ ಮೋಷನ್ ಯೂಸ್ ಮಾಡ್ತೀರಾ ಅಂತಂದರೆ ಇದೇ ರೀತಿ ಏನಾಗೋದಿಲ್ಲ, ಸೇಮ್ ಆ್ಯಡ್ ಮಾಡ್ಕೊಬೋದು. ಬಟ್ ಈ ಒಂದು ಅಲೈಟ್ ಮೋಷನ್ ಯೂಸ್ ಮಾಡ್ತಿರೋ ಈ ರೀತಿ ಆ್ಯಡ್ ಆಗಿಬಿಟ್ಟಿರುತ್ತೆ ಎಫೆಕ್ಟ್ಸ್ ಎಲ್ಲ. ಮತ್ತು ಈ ರೀತಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಶೋ ಆಗುತ್ತೆ. ಮತ್ತು ನೀವು ಏನಾಗುತ್ತೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ.